ಹುಲ್ಲು ಬೇಡ. ಈ ಬೈಕ್ ಇದೆಯಲ್ಲ ಹನ್ನೆರಡು ಬೈಕ್ ಬರ್ತಾ ಹಾಯ್ ಹೋಗಿ 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 ಹಾಯ್ ಹಾಂ ತಿರುಗಿಸಿ ಹೋದೆ ಹೋದೆ ಅದರವರೆಗೂ ಹೋಗಲಿ ಸ್ವಲ್ಪ ಮುಂದೆ ಹೋಗಿ ತಿರುಗಿಸಿ ಹಾಂ ತಿರುಗಿಸಿ ಸರ್ ಸರ್. ನಿಮ್ಮ ಹೆಸರು ಸರ್? ಅಭಿಲಾಷ್ ಅಂತ. ಯಾವ ಊರು ಸರ್? ನಾವು ಚಿಕನ್ ಸರ್. ಯಾವ ಹೋಬಳಿ ಬರುತ್ತೆ ಸರ್? ಚುಂಚನಕಟ್ಟೆ ಹೋಬಳಿ. ಚುಂಚನಕಟ್ಟೆ ಹೋಬಳಿನಾ? ಹೋಬಳಿ ನಮ್ಗೆ ಇಲ್ಲೊಂದು 10 ಕಿಲೋಮೀಟರ್ ಆಗುತ್ತೆ. ಹೌದಾ? ಕೆ ಎನ್ ನಗರ ತಾಲೂಕು ಮೈಸೂರು ಜಿಲ್ಲೆ. ಎಷ್ಟೆಲ್ಲ ಗಾವು ಸರ್ ಇವರು? ಇವಳು ಸರ್ ಇವು 4 ಕಲ್ಲು 6 ಲ್ಲು 4 ಕಲ್ಲು 6 ಲ್ಲು ನಿಮ್ಮನೆಗೆ ಎಷ್ಟು ದಿನದಿಂದ ಇದ್ದಾವೆ ಸರ್? ಇವು ಹಳೆ ಒಂದು 8 ತಿಂಗಳಿಂದನೂ ನಾನೇ ಸಾಕಿದ್ದೀನಿ ಸರ್. ಹೌದಾ? ನೀವು ತಂದಿದ್ದು ಸರ್? ಸರ್ ನಾವು ಒಂದು ಇದನ್ನ ನಮ್ಮ ಸ್ನೇಹಿತನ ಹತ್ರದಿಂದನೇ ತಗೊಂಡಿದ್ದು. ಹತ್ರದಿಂದ ನಾನು ಇದನ್ನ ತಗೊಂಡು ಮತ್ತೆ ಇದನ್ನ ಈ ಮಂಡ್ಯದ ಹತ್ರ ತಿಮ್ಮಕೊಪ್ಪ ಅಂತ ಐತೆ ಕೃಷ್ಣಪ್ಪ ಅವರು. ತಿಮ್ಮಕೊಪ್ಪ ಕೃಷ್ಣಪ್ಪ ಅವ್ರದಿಂದ ಇದೊಂದು ನೀವು ಕೂಟ ಮಾಡಿರೋದು? ಕೂಟ ಮಾಡಿ 8 ತಿಂಗಳಿಂದ ನಾನು ಮನೇಲೆ ಸಾಕಿರೋದು ಸರ್. ಎಷ್ಟಾಗಿದೆ ನಿಮ್ಗೆ ಎರಡು ಈಗ ಸರ್? ಇದು ಎರಡು ನನಗೆ ಯಾವಾಗ ಕಮ್ಮಿ ಆಗಿದ್ದು ಜೊತೆ ತಗೊಂಡು ಕೂಟ ಮಾಡಿ ಕಮ್ಮಿಗೆ ಆಗಿದೆ ಸರ್. ಈಗ ಏನ್ ಹೇಳ್ತಿದ್ರ ವ್ಯಾಪಾರ ಇವಾಗ? ಆನೆಗೆ ಇವ್ರಿಗೆ ಆನೆಕಲ್ ಹತ್ರ ರೆಡ್ಡಿಯವ್ರು ಕೊಟ್ಟು. ಎಲ್ಲಾ ರೆಡ್ಡಿ ಅವ್ರಿಗೆ? ಎಲ್ಲಾ ರೆಡ್ಡಿ ಅವ್ರಿಗೆ. ಅವ್ರು ತಗೊಂಡ್ರ? ಹೌದು ಸರ್. ಎಷ್ಟಕ್ಕಾಯ್ತು ಸರ್? ಎಲ್ಲಾ ರೆಡ್ಡಿ ಅವ್ರಿಗೆ 4.5 ಲಕ್ಷ ಕೊಟ್ಟಿದ್ದೀರಾ? 4.5 ಲಕ್ಷ ಕೊಟ್ಟಿದ್ದೀರಾ? ಸರ್ ಕೈ ತಿಂಡಿ ಏನ್ ಕೊಡ್ತಾ ಇದ್ರಿ? ಕೈ ತಿಂಡಿ ಏನಿಲ್ಲ ಸರ್, ಸ್ವಲ್ಪ ದಿನ 2 ತಿಂಗಳು ಬೆಣ್ಣೆ ಕೊಟ್ಟೆ ಸ್ವಲ್ಪ. ಅವಾಗ ಕೆಲಸ ಹೊಡೆದು ಸ್ವಲ್ಪ ದಿನ. ಬೆಣ್ಣೆ ಅಂದ್ರೆ ಏನೋ ಒಂದು ಮುದ್ದೆ ಮಾಡಿ ಒಂದು ಮಾಡಲ್ಲ ಸರ್, ಇದು ಅದು ಒಂದು ಸೇರು ಅಂತ ಬರುತ್ತೆ. ಹೌದು, ಅದರಲ್ಲಿ ಅದನ್ನ 4 ಟೈಮ್ ಕೊಡ್ತೀನಿ ಸರ್. ಬರೀ ಬೆಣ್ಣೆ ಕೊಡ್ತೀರಾ, ರವೆ ಮಿಕ್ಸ್ ಮಾಡಿ ಕೊಡ್ತೀರಾ? ಬರೀ ಇದು ಬೆಣ್ಣೆ ಅಂದ್ರೆ ಅದಕ್ಕೆ ನೀರು ಗುಂಡೆ ಕಟ್ಕೊಂಡು ಅದೇ ಗುಂಡೆ ಕಟ್ಬಿಟ್ಟು ಇಟ್ಟರೆ ಸಾಕು. ಹೌದಾ? ಬಾಯಿ ತೆಗೆದು ಗಂಟೆಗೆ ಇಟ್ತೀನಿ. ನೀನು ಹಾಕ್ಬಿಟ್ರೆ ಇನ್ನ ಪ್ಯೂರ್ ಹುಳಿ. ಹುಳಿ? ಹುಳಿ. ಹುಳಿ ಒಂದೊಂದು ಕೆಜಿ ಕೊಡ್ತೀರಾ? ಒಂದೊಂದಕ್ಕೆ ಒಂದೊಂದು ಕೆಜಿ. ಮೊಳಕೆ ಬಂದ್ಮೇಲೆ ಕೊಡ್ತೀರಾ? ನುಚ್ಚು ಮಾಡಿಸ್ತೀನಿ. ನುಚ್ಚು ಮಾಡಿಸಿ ನೆನ್ಸ್ಬಿಟ್ಟು ಕೊಡ್ತೀರಾ? ನೆನ್ಸ್ಬಿಟ್ಟು ಕೊಡ್ತೀವಿ. ಅಂತಂದ್ರೆ ನಾವು ಇದೇನ್ ಮಾಡ್ತೀವಿ, ಮುಂಚೆ ಎಲ್ಲ ಆಡಿಸ್ತಿದ್ರು ಎಲ್ಲ ಗ್ರೈಂಡರ್, ಗ್ರೈಂಡರ್ ಹಾಕ್ಬಿಟ್ಟು ನುನಿ ಹಾಕ್ಬಿಟ್ಟು ಗ್ರೈಂಡರ್ ಹಾಕಿ ಆಡಿಸ್ಬಿಟ್ಟು ಹುಳಿ ಹಾಲು ಹಂಗೆ. ಹಾಲು ಕುಡಿಸ್ತೀರಾ? ಹುಳಿ ಹಾಲು. ಬೆಳಿಗ್ಗೆ ಸಂಜೆ ಒಂದೊಂದು ಎಕ್ಕೆ 2 ಲೀಟರ್ ಹಾಲು, ಹಸಿನ ಹಾಲು. ಹಸಿನ ಹಾಲು ಅಂತಂದ್ರೆ ಪ್ಯೂರ್ ಹೆಚ್ ಹಾಲ ಕ್ರಾಸ್ ಕೆಲಸನೂ ಮಾಡಿದೀರಾ? ಸರ್ ಈಗ ಹುಳಿ ಹಾಲು ಹಾಕ್ತಿರಲ್ಲ, ಈಗ ಯಾರೋ ಒಬ್ರು ಇದು ಸೋಯಾಬೀನ್ ಹಾಲು ಹಾಕ್ಬೋದು ಅಂತ ಹೇಳಿದ್ದಾರೆ, ಅದು ಟ್ರೈ ಮಾಡಿ. ಸೋಯಾಬೀನ್ ಕಾಳು ಬರುತ್ತಲ್ಲ, ಟ್ರೈ ಮಾಡಿ ನೋಡಿ, ಅದು ಹಾಲು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಒಂದ್ ಜೊತೆ ಎರಡ್ ಜೊತೆ ನಿಮ್ಮನೆ ಊರುಗಳು ಇದ್ದೇ ಇರ್ತವೆ? ಹೌದಾ? ಒಟ್ಟ ಒಳ್ಳೆ ಹವ್ಯಾಸ ಇದೆ ನಿಮ್ಗೆ ಹಳ್ಳಿ ತಳಿ ಕಟ್ಬೇಕು ಅಂತ ಪೂರ್ವಿಕರಿಂದ? ಹಾ